भीमा टीवी न्यूज के स्वागत। इंदिन सुद्दिगळन्नु नोड्ता होगोण। ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ಬೆಳೆ ಮತ್ತು ಮೂಲಸೌಕರ್ಯ ಹಾನಿಯ ಕುರಿತು ನಡೆತಾರೋ ಸಮೀಕ್ಷೆಯ ವರದಿ ಶೀಘ್ರ ಸಲ್ಲಿಕೆಯಾಗಲಿದೆ. ಹೆಚ್ಚಿನ ಪರಿಹಾರ ಕೋರಿ ಕೇಂದ್ರಕ್ಕೆ ಮನವಿಯನ್ನ 2-3 ದಿನಗಳಲ್ಲಿ ಸಲ್ಲಿಸಲಾಗುವುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಉಂಟಾಗಿರೋ ಹಾನಿಗೆ ಕೇಂದ್ರದಿಂದ ಪರಿಹಾರ ಕೇಳುತ್ತೀರಾ ಅನ್ನೋ ಪ್ರಶ್ನೆಗೆ ಸಿಎಂ ಈ ರೀತಿ ಉತ್ತರಿಸಿದರು. ಇತ್ತೀಚೆಗೆ ರಾಜ್ಯದಲ್ಲಿ ಭಾರೀ ಮಳೆಯಾಗಿದೆ, ಇದರಿಂದ ಮೂಲಸೌಕರ್ಯಗಳು ಹಾಳಾಗಿವೆ. ತುರ್ತು ಕೆಲಸಕ್ಕಾಗಿ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಬೆಳೆ ಹಾನಿಯಾಗಿದೆ, ಅದರ ಸಮೀಕ್ಷೆ ನಡೀತಾ ಇದೆ ಎಂದರು. ಹಾನಿ ಸಮೀಕ್ಷೆ ಎಲ್ಲ ಬರ್ತಾ ಇದೆ, ಇನ್ನು 2-3 ದಿವಸದಲ್ಲಿ ಕೇಂದ್ರಕ್ಕೆ ಮನವಿಯನ್ನು ನಾನೇ ಕೊಡ್ತೀನಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಆಯೋಜಿಸಿದ್ದ ಯುವಜನ ಮಹೋತ್ಸವ ಹಾಗೂ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಸಂಸದ ಪ್ರತಾಪ್ ಸಿಂಹ, ಶಾಸಕ ನಾಗೇಂದ್ರ, ಖ್ಯಾತ ಚಿತ್ರನಟ ಯಶ್ ಉಪಸ್ಥಿತರಿದ್ದರು. ಬಂಧುಗಳೇ, ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ಎಲ್ಲದರ ಉದ್ಘಾಟನೆ ನಡೆಯುತ್ತಿದೆ. ಒಮ್ಮೆ ಜೋರಾಗಿ ಕರ್ತಾಡವನ್ನು ಮಾಡಿ. ಈಗ ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ಗುರುವಾರ ಏರ್ಪಡಿಸಿದ್ದ ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಸೇರಿದಂತೆ ಇತರರು ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಕ್ಕರೆ ನಾಡು ರೈತ ಉತ್ಪಾದಕರ ಕಂಪನಿ ಆರಂಭಿಸಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಮತ್ತು ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಸಕ್ಕರೆ ನಾಡು ರೈತ ಉತ್ಪಾದಕರ ಕಂಪನಿಯ ಕಚೇರಿ ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಮ್ಮ ಸರ್ಕಾರ ಮತ್ತು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಬೇಕು ಅಂದರು. ಟಾರ್ಪಾಲಿನ್ ಇರ್ಬೋದು, ಬ್ಯಾಗ್ಗಳು ಇರ್ಬೋದು, ಔಷಧಿ ಇರ್ಬೋದು, ಬಾಣಲಿ, ಚೆನ್ನಕ್ಕೆ, ಎಲ್ಲ ವಸ್ತುಗಳು ಒಂದೇ ಕಡೆ ದೊರೆತಕ್ಕಂಥ ಒಂದು ಸ್ಕೀಮ್ನಲ್ಲಿ ಇದನ್ನು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ಹೊಸದಾಗಿ ಇಲ್ಲಿ ಗೆಜ್ಜರಿಲ್ಗರೆ ಗ್ರಾಮದಲ್ಲಿ ಏನೋ ಪ್ರಾರಂಭ ಆಗಿದೆ. ಇದರಿಂದ ರೈತರ ಕುಟುಂಬಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥದ್ದು ಪ್ರತಿ ಜಿಲ್ಲೆಗೆ ಆದೇಶವನ್ನು ಮಾಡಿದ್ದಾರೆ. ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಸ್ವಾಯತ್ತ ಕಾಲೇಜಿನ 2021-22 ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಎನ್ಎಸ್ಎಸ್ ಯೋಜನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೆ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಚಾಲನೆ ನೀಡಿದರು. ಈ ವೇಳೆ ಡಾ ಕೆಸಿ ನಾರಾಯಣಗೌಡ, ಶಾಸಕ ಎಂ ಶ್ರೀನಿವಾಸ್, ಹಾಸ್ಯನಟ ಶಿವರಾಜ್ ಕೆಆರ್ಪೇಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವೆಲ್ಲ ಸರ್ಕಾರಿ ಕಾಲೇಜಿನಲ್ಲಿ ಓದಿರ್ತಕ್ಕಂಥವ್ರು, ನಾವೆಲ್ಲ ಅಲ್ಲಿಂದಲೇ ಕನ್ನಡ ಮಾಧ್ಯಮದಲ್ಲಿ ಪಿ ಯು ಸಿ ಬರುವ ಕನ್ನಡ ಮಾಧ್ಯಮದಲ್ಲಿ ಓದಿ ಸೈನ್ಸ್ ಆಮೇಲೆ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ತಾಂಡಿ ಆ ವಿದ್ಯಾರ್ಥಿ ಜೀವನದಲ್ಲಿ ಎನ್ ಎಸ್ ಎಸ್ ಅಂತಕ್ಕಂಥದ್ದು ಇವತ್ತು ಮತ್ತು ಕನ್ನಡ ಸಂಘಗಳನ್ನು ಕಟ್ತಕ್ಕಂಥದ್ದಾಗಿ ಇವತ್ತು ಈ ಸ್ಥಾನಕ್ಕೆ ನಿಂತಿದ್ದೀವಿ ಅಂತಂದ್ರೆ ಅದು ಸರ್ಕಾರಿ ಗೌರ್ಮೆಂಟ್ ಸೈನ್ಸ್ ಕಾಲೇಜೇ ಕಾರಣ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಗೌರಿಬಿದನೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭಾಗಿಯಾದರು. ಪಾದಯಾತ್ರೆಯ ಕೊನೆಯಲ್ಲಿ ಸಾಂಕೇತಿಕವಾಗಿ ಇಬ್ಬರು ನಾಯಕರು ಭಾಗಿಯಾದರು. ವಿದ್ರಾಶ್ವತ ಗೇಟ್ನಿಂದ ದೇವಸ್ಥಾನದವರೆಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಇಬ್ಬರು ನಾಯಕರು ಹೆಜ್ಜೆ ಹಾಕಿದರು. ಹ
ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೋಣಿಗಲ್ನಲ್ಲಿ ಭಾರೀ ಪ್ರಮಾಣದ ಮಣ್ಣು ಕುಸಿದಿದೆ. ದೋಣಿಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ರಸ್ತೆ ತಡೆ ನಡೆಸಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು. ಸುಮಾರು 30 ನಿಮಿಷಗಳ ಕಾಲ ವಾಹನ ಸಂಚಾರ ಬಂದ್ ಆಗಿತ್ತು. ನಿನ್ನೆ ಸುರಿದ ಭಾರೀ ಮಳೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಹಾಕಿದ್ದ ಮಣ್ಣು ಕೊಚ್ಚಿ ಹೋಗಿದೆ. 5,000 ಲೋಡ್ನಷ್ಟು ಮಣ್ಣು ಕೊಚ್ಚಿ ಹೋಗಿದೆ. ಮಣ್ಣಿನ ಜೊತೆಗೆ 50 ಎಕರೆಗೂ ಹೆಚ್ಚು ಅಡಿಕೆ, ಕಾಫಿ, ಭತ್ತದ ಗದ್ದೆ ನಾಶವಾಗಿದೆ. ಮಣ್ಣಿನೊಂದಿಗೆ ಬೆಳೆ ಕೂಡ ಕೊಚ್ಚಿ ಹೋಗಿದೆ. ಬೆಳೆ ಕಳೆದುಕೊಂಡು ರೊಚ್ಚಿಗೆದ್ದಿದ್ದಾರೆ. ಜನ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಹೋರಾಟ ನಿರತ ಮನವೊಲಿಸೋದಕ್ಕೆ ಪೊಲೀಸರು ಶತ ಪ್ರಯತ್ನ ಮಾಡಿದ್ರು. ಆದರೆ ಹೋರಾಟ ಕೈಬಿಡಲ್ಲ ಅಂತ ಪೊಲೀಸರ ಜೊತೆ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು, ವಾಗ್ವಾದವನ್ನು ನಡೆಸಿದ್ರು. ಯಾವುದೇ ಕಾರಣಕ್ಕೂ ನಾನು ಒಬ್ಬ ಪ್ರತಿಭಟನೆ ಮಾಡಿದ್ರೆ ವ್ಯವಸ್ಥೆ ಬಗ್ಗುತ್ತ ಸರ್, ನೀವು ಹೇಳಿ. ನ್ಯಾಷನಲ್ ಹೈವೇ ನಿಲ್ಸ್ಕೊಂಡು ಕೂತ್ಕೊಂಡು ವೆಹಿಕಲ್ ಜಾಮ್ ಮಾಡಿದ್ರೆ ಯಾರು ಬರೋದಿಲ್ಲ. ಅವತ್ತು ಫಾರೆಸ್ಟ್ ಅವ್ರ ಮೇಲೆ ಹಿಂಗೆ ಸ್ಟ್ರೈಕ್ ಮಾಡಿದ್ರು, ಒಬ್ರು ಬರಲಿಲ್ಲ. ಪೊಲೀಸ್ ಅವ್ರು ನಾವು ಬೆಳಿಗ್ಗೆ ಸಜೆ ತಂದು ಸತ್ತಿದ್ದೀವಿ, 2 ಅವರ್ಸ್ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದೀವಿ. ಈಗ ನೀವು ವೆಹಿಕಲ್ ತಡೆದ್ರೆ ಯಾರು ಬರೋದಿಲ್ಲ. ಪಾಪ ಸಾರ್ವಜನಿಕರು, ಅವನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾ, ಪರೀಕ್ಷೆ ಬರೆಯಬೇಕಾ, ಬೇರೆ ಎಮರ್ಜೆನ್ಸಿ ಕೆಲಸ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮತಿ ಭ್ರಮಣೆಯಾಗಿದೆ ಅಂತ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಅಧಿಕಾರಕ್ಕೆ ಬರಲ್ಲ ಅಂತ ಏನೇನೋ ಟ್ವೀಟ್ ಮಾಡುತ್ತಿದ್ದಾರೆ. ನಮ್ಮ ಪಕ್ಷದ ಸಿಎಂ ಅವರನ್ನ ಬದಲಾವಣೆ ಮಾಡುವ ವಿಚಾರ ಇವರಿಗೆ ಯಾಕೆ ಬೇಕು ಅಂತ ಪ್ರಶ್ನಿಸಿದ್ದಾರೆ. ಇವರಿಗೆ ಏನ್ ಸಂಬಂಧ? ಸಿಎಂ ಬದಲಾವಣೆ ವಿಚಾರಕ್ಕೂ ಇವರಿಗೂ ಏನೂ ಸಂಬಂಧವಿಲ್ಲ. ನಮ್ಮ ಪಕ್ಷದ ಸಿಎಂ ಅವರನ್ನ ಬದಲಾವಣೆ ಮಾಡುವುದು ಕಾಂಗ್ರೆಸ್ನವರಿಗೆ ಕನಸು ಬಿದ್ದಿತ್ತ. ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲೇ ಸರ್ಕಾರ ನಡೆಯುತ್ತೆ, ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೀವಿ. 2018ರಲ್ಲಿ ಸಿಎಂ ಅಭ್ಯರ್ಥಿಯಾಗಿದ್ದ ಪರಮೇಶ್ವರ ಅವರನ್ನು ಸಿದ್ದರಾಮಯ್ಯ ಸೋಲಿಸಿದರು. 2023ರಲ್ಲಿ ಸಿದ್ದರಾಮಯ್ಯ ಅವರನ್ನು ಡಿಕೆ ಶಿವಕುಮಾರ್ ಸೋಲಿಸ್ತಾರೆ ನೋಡಿ, ನಾನು ಭವಿಷ್ಯ ಹೇಳುವೆ, ಸಿದ್ದರಾಮಯ್ಯ ಅವರನ್ನು ಡಿಕೆ ಶಿವರೇ ಸೋಲಿಸ್ತಾರೆ ಅಂತ ಅವರು ಹೇಳಿದ್ದಾರೆ. ಅವ್ರಿಗೆ ಏನಾಗಿದೆ ಪಾಪ, ಭವಿಷ್ಯ ನನಗೆ ಗೊತ್ತಿರೋಂಥ ಪ್ರಕಾರ ಮತಿ ಭ್ರಮಣೆ ಆಗಿರಬೇಕು. ಯಾಕಂದರೆ ಒಂದು ಕಡೆ ಮತಿ ಭ್ರಮಣೆ ಆಗಿದೆ, ತಲೆ ಕೆಡಿಸ್ಕೊಂಡಿದ್ದಾರೆ, ಅಧಿಕಾರಿಗೆ ಬರಲ್ಲ ಅನ್ನೋಂಥ ಒಂದೇ ಒಂದು ಕಾರಣದಿಂದ. ಈ ರೀತಿ ನಮ್ಮ ಪಾರ್ಟಿಯಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳನ್ನು ಬದಲು ಮಾಡೋಂಥ ವಿಚಾರದಲ್ಲಿ ಇವ್ರು ಯಾರು, ಇವ್ರು ಏನು ಸಂಬಂಧ, ಯಾಕೆ ಟ್ವೀಟ್ ಮಾಡ್ತಾ ಇದ್ದಾರೆ, ಜನರಲ್ಲಿ ಗೊಂದಲ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಶಕ್ತಿ ಇಲ್ಲ, ಇವ್ರಿಗೆ ಜನರ ಮಧ್ಯೆ ಹೋಗಿ ಜನರನ್ನ ವಿಶ್ವಾಸ ಗಳಿಸ್ಕೊಳ್ಳೋಂಥ ಶಕ್ತಿ ಇಲ್ಲ ಇವರು. ಇವರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಏನು ಬದಲಾವಣೆ ಇಲ್ಲ ಸರ್ ನಿಮ್ಮಲ್ಲಿ? ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು ಮುಂದುವರಿಯುವಂಥ ಕೆಲಸ ಆಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆಲ್ಲ ಗೊತ್ತಿರಂತೆ ನಮಗೆ 3 ವರ್ಷಕ್ಕೆ 2 ವರ್ಷಕ್ಕೆ ಬದಲಾವಣೆ ಆಗೇ ಆಗ್ತಿರ್ತಾರೆ. ಅದು ರೊಟೀನ್ ಸಿಸ್ಟಮ್, ಪಾರ್ಟಿಯಲ್ಲಿ ಇರ್ತಾರಂಥ ವ್ಯವಸ್ಥೆ ನಡೀತಾ ಇದಾಗಲಿ ಮುಖ್ಯಮಂತ್ರಿಗೆ ಬದಲಾವಣೆ ಆಗ್ತಾರಂತ ಇವ್ರೇನು ಕನಸು ಕಂಡಾರು? ಇವರಿಗೆ ಏನೇ ಯೋಗ್ಯತೆ ಇಲ್ಲ, ಇವ್ರು ಏನಿಲ್ಲ, ಇವರು ಕೇವಲ ಸುಮ್ಮನೆ ಈ ರೀತಿ ಊಹಾಪೋಹಗಳನ್ನೇ ಮಾಡ್ಕೊತ ಹೋಗ್ತಾ ಇದ್ದಾರೆ ಇವರೆಲ್ಲ ಕೂಡ ಸೇರಿಕೊಂಡು. ಅಲ್ಲ, ಅವ್ರ ಪಾರ್ಟಿಯಲ್ಲಿ ಅವ್ರಿಗೆ ಅಲ್ಲೇ ಅಲ್ಲಿ ಸರಿ ಇಲ್ಲ. ಇವತ್ತು ನಾನು 2018 ಎಲೆಕ್ಷನ್ ನೋಡ್ತಾ ಇದ್ದೆ, ಈ ಪರಮೇಶ್ವರನ ಸಿದ್ದರಾಮಯ್ಯರು ಸೋಲಿಸಿಲ್ಲೇನು ಮುಖ್ಯಮಂತ್ರಿಗೆ ಅಭ್ಯರ್ಥಿ ಆಗ್ತೀನಿ ಅಂತೇಳಿ. ಈ 2023 ಎಲೆಕ್ಷನ್ಗಳು ಅವ್ರ ಅಧಿಕಾರದಲ್ಲಿ ಬರೋ ದೂರ ಇರಲಿ, ಅವರು ಮುಖ್ಯಮಂತ್ರಿಗಳು ಆಗೋದು ದೂರ ಇರಲಿ, ಅಲ್ಲಿ ಮುಖ್ಯಮಂತ್ರಿಗಳು ಆಗೋಕೆ ಅವ್ರ ಸರ್ಕಾರ ಬಗ್ಗೆ ನಾವು ಬಿಡಲ್ಲ. ಈ ಸರಿ ಸಿದ್ದರಾಮಯ್ಯನ ಸೋಲಿಸೋದು ಅವರು ಯಾರೂ ಬೇಕಿಲ್ಲ, ಡಿ ಕೆ ಶಿವಕುಮಾರೇ ಸೋಲಿಸ್ತಾರೆ ಸಿದ್ದರಾಮಯ್ಯರನ್ನ. ನೋಡ್ತಿರ್ಬೇಕು ಇದೆಲ್ಲ ಕೂಡ, ಇದು ಭವಿಷ್ಯ ನಾನು ಹೇಳ್ತಾರೆ ಅಂಥದ್ದು. ಸಿದ್ದರಾಮಯ್ಯನ ಶಿವಕುಮಾರೇ ಸೋಲಿಸ್ತಾನ. ಸಿಗರೇಟ್ ಹೊಗೆ ಬಿಡೋದನ್ನ ಪ್ರಶ್ನಿಸಿದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿರುವ ಘಟನೆ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ನಡೆದಿದೆ. ಸಿಗರೇಟ್ ಹೊಗೆ ಬಿಟ್ಟಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮತ್ತೋರ್ವ ಯುವಕನೊಬ್ಬನ ಮೇಲೆ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಮಲ್ಲಪ್ಪ ಬೆಳ್ಳುಂಡಗಿ ಹಲ್ಲೆಗೆ ಒಳಗಾದಂಥ ಯುವಕ ಅದೇ ಗ್ರಾಮದ ಅಕ್ಷಯ್ ಎನ್ನೋ ಯುವಕ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಆಗಸ್ಟ್ 3ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮದ ರವಿ ಪಾನ್ ಶಾಪ್ ಎದುರಿಗೆ ಅಕ್ಷಯ್ ಹಾಗೂ ಸ್ನೇಹಿತರು ಸಿಗರೇಟ್ ಸೇದ್ತಾ ಇದ್ರು. ಈ ವೇಳೆ ಪಾನ್ ಶಾಪ್ಗೆ ಬಂದಿದ್ದ ಮಲ್ಲಪ್ಪ ಸಿಗರೇಟ್ ದೂರ ನಿಂತು ಸೇದಿ ಇಲ್ಲಿ ಹೊಗೆ ಬಿಡಬೇಡಿ ಅಂದಿದ್ದಾನೆ. ಇಷ್ಟಕ್ಕೆ ಆಕ್ರೋಶಗೊಂಡ ಅಕ್ಷಯ್ ಮನೆಯಿಂದ ಕಬ್ಬಿಣದ ರಾಡ್ ತಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ತೀವ್ರವಾಗಿ ಗಾಯಗೊಂಡಿರುವ ಮಲ್ಲಪ್ಪಗೆ ಮಹಾರಾಷ್ಟ್ರದ ಸೋಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಆತನ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ. ಹಲ್ಲೆ ಮಾಡಿದ ಅಕ್ಷಯ್ ಹಾಗೂ ಆತನ ಸ್ನೇಹಿತರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಮಡಿಕೇರಿ ಮಾಣಿ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭಾರಿ ಮಣ್ಣು ಕುಸಿತವಾಗಿದೆ. ಬಿರುಕು ಬಿಟ್ಟಿದ್ದ ಗುಡ್ಡದ ಕೆಳಭಾಗದ ಮಣ್ಣು ಕುಸಿತವಾಗಿದೆ. ಹಿಟಾಚಿ ಯಂತ್ರಗಳ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ನಡೆದಿದೆ. ಗುಡ್ಡದಲ್ಲಿ ಕರಳೆದ 2 ದಿನಗಳ ಹಿಂದೆ ಭಾರಿ ಬಿರುಕು ಕಾಣಿಸಿಕೊಂಡಿತ್ತು. ಗುಡ್ಡ ಬಿರುಕು ಬಿಟ್ಟ ಹಿನ್ನೆಲೆ ರಾತ್ರಿ ವೇಳೆ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಬಿರುಕು ಬಿಟ್ಟ ಗುಡ್ಡದ ಕೆಳಭಾಗದಲ್ಲಿ ಮಣ್ಣು ಕುಸಿದಿದೆ. ಹಂಪಿ ಸ್ಮಾರಕಗಳ ವೀಕ್ಷಣೆಗೆ ಬಂದ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಪ್ರಾಣ ಭಯ ಲೆಕ್ಕಿಸದೆ ನದಿಗೆ ಇಳಿದಿದ್ದಾರೆ ಪ್ರವಾಸಿಗರು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ. ಇದೇ ನದಿಯಲ್ಲಿ ಹುಚ್ಚಾಟಕ್ಕೆ ಇಳಿದಿದ್ದಾರೆ. ಕ್ಷಣ ಕ್ಷಣಕ್ಕೂ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಜೀವ ಭಯ ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ನದಿಗೆ ಇಳಿದು ಸೆಲ್ಫಿ ಫೋಟೋಸ್ ಪೋಸ್ಟ್ ಕೊಟ್ಟಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ನದಿಗೆ ಇಳಿತಾ ಇದ್ದಾರೆ. ಅಪಾಯ ಮೊಸಳೆ ಇದೆ ಅಂತ ನಾಮಫಲಕ ಅಳವಡಿಕೆ ಮಾಡಿದೆ ಜಿಲ್ಲಾಡಳಿತ. ಆದರೆ ಇದೆಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ.